ಮಾಧ್ಯಮದವರಿಗೆ ಒಂದಿಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕಿತ್ತು ಖಂಡಿತ. ನಮ್ಮ ಎಂಟೈರ್ ಒಂದು ಕುಟುಂಬ ಅಂತ ಹೇಳ್ತೀವಲ್ಲ, ನಮ್ಮ ರಿಯೋ ಪ್ರೊಡಕ್ಷನ್ ಕುಟುಂಬ, ನಿಮ್ಮ ಕಣ್ಣು ಕಾಣ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ದೇರ್ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಬಿಹೈಂಡ್ ದ ಸೀನ್. ಆ ಬಿಹೈಂಡ್ ದ ಸೀನಲ್ಲಿ ವರ್ಕ್ ಮಾಡೋರು ಅಂದರೆ ಡಿ ಒ ಪಿ ನಮ್ಮ ಶ್ಯಾಮ್ ಸುಂದರ್ ಮತ್ತು ಕೊರಿಯೋಗ್ರಾಫಿ ಮತ್ತು ಮೇನ್ ನಮ್ಮ ಎಫರ್ಟ್. ನಾವು ಒಂದು ತೆರೆ ಮೇಲೆ ತರಬೇಕಂದ್ರೆ ಒಂದು ಆರ್ಟಿಸ್ಟನ್ನ ನಾವು ಭಾಳ ವರ್ಕ್ ಮಾಡಿರ್ತೀವಿ ಬ್ಯಾಕ್ಗ್ರೌಂಡಲ್ಲಿ. ಅವ್ರನ್ನ ಯಾವ ರೀತಿ ನಾವು ತೆರೆ ಮೇಲೆ ತರಬೋದು, ಯಾವ ರೀತಿ ಅವ್ರನ್ನ ನಾವು ಚಿತ್ರಣ ಮಾಡಿ ಬರ್ಬೋದು, ಒಂದು ನಮ್ಮ ಕಣ್ಮುಂದೆ ಕಾಣಿರುವಂಥ ಒಂದು ಅದ್ಭುತವಾದ ಕಲಾವಿದರಿದ್ದಾರೆ. ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಇವರೆಲ್ಲ ಒಂದು ಎತ್ತರವಾಗಿ ಬೆಳೆದಿದ್ದಾರೆ. ಅಂದರೆ ಬ್ಯಾಕ್ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೆರಿ 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 ಇಂಪಾರ್ಟೆಂಟ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಕಷ್ಟಪಡ್ತಾ ಇರೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ನಿರ್ಮಾಪಕನಾಗಿ ಒಂದು ನಿರ್ದೇಶಕನಾಗಿ ಒಂದು ಸಿನಿಮಾಗೆ ಬಂಡವಾಳ ಹಾಕ್ಬೇಕಂದ್ರೆ ಭಾಳ ಕಷ್ಟ ಇದೆ. ಸಿನಿಮಾದಲ್ಲಿ ಈಗ ಜನ್ರೇಷನ್ ಒಂದು ಸಿನಿಮಾ ತರಬೇಕಂದ್ರೆ ಭಾಳ ಕಷ್ಟಪಡ್ತಾರೆ. ನೋಡಿರ್ಬೋದು ಕಾಂತಾರ ಸಿನಿಮಾ ನೋಡಿರ್ಬೋದು, ನಮ್ಮ ಮಹೇಶ್ ಸರ್ ಮಾಡಿರುವಂಥ ಕೆ ಜಿ ಎಫ್ ಸಿನಿಮಾ ಮಾಡಿದ್ದೀನಿ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಸಿನಿಮಾಗಳು ಕನ್ನಡ ಭಾಷೆ ಬಹಳ ನಾನು ಹೆಮ್ಮೆ ಪಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಕನ್ನಡ ಅಂದರೆ ನನಗೆ ಭಾಳ ಓದಿರೋದು ಕನ್ನಡ, ನಾನು ಬರೆದಿರೋದು ಕನ್ನಡ. ಸೊ ನಮ್ಮ ಕತೆ ಬರಿಬೇಕಂದ್ರೆ ನನಗೆ ಭಾಳ ಇಷ್ಟ. ಒಂದೊಂದು ಪದಗಳು ನಾವು ಬರಬೇಕಂದ್ರೆ ಯೋಚನೆ ಮಾಡಿ ಯೋಚನೆ ಮಾಡಿ ಬರುತ್ತೆ. ಅದೇ ರೀತಿ ಕಲಾವಿದರಿಗಾಗಿ ನಾನು ಒಂದೊಂದು ಪಾತ್ರ ಕೊಡಬೇಕಾದ್ರೆ ನಾನು ಯೋಚನೆ ಮಾಡಿ ಪಾತ್ರ ಕೊಡ್ತಾ ಇದ್ದೀನಿ. ಸೊ ಐ ವೆರಿ ವೆಲ್ ಐ ಆಮ್ ವೆರಿ ವೆಲ್ ಅಪ್ರಿಷಿಯೇಟ್ ವಿತ್ ಆಲ್ ಮೈ ಆರ್ಟಿಸ್ಟ್ ಬಿಕಾಸ್ ಐ ಥ್ಯಾಂಕ್ಸ್ ಟು ಅಪ್ಸರಾ ರಾಣಿ, ಶಿ ಇಸ್ ಗಿವಿಂಗ್ ಅಕ್ಸೆಪ್ಟೆಡ್ ಮೈ ಪ್ರಾಜೆಕ್ಟ್ ವೆರಿ ಅಪ್ರೋಚ್ಡ್ ಅಪ್ಸರಾ ಐ ಆಮ್ ಕ್ಯಾನ್ ಡೂ ಒನ್ ಶಾರ್ಟ್, ಎಸ್ ಐ ಆಮ್ ರೆಡಿ ಟು ಡೂ ಸರ್, ದಿಸ್ ಇಸ್ ದ ಕಾನ್ಸರ್ನ್, ಎಸ್ ಐ ಆಮ್ ರೆಡಿ, ಐ ಆಮ್ ವೆರಿ ಹ್ಯಾಪಿ ದಿಸ್ ಶಾರ್ಟ್, ಎಸ್ ಗೋ ಹೆಡ್. ಸೊ ವಿತ್ ಇನ್ ಒನ್ ಡೇ ನಾನು ಲ್ಯಾಂಡ್ ಆಗಿ ಶಾರ್ಟ್ ಹೋಗ್ತೇನೆ. ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಇನ್ ಅಪ್ಸರಾ, ಭಾಳ ಖುಷಿ, ಐ ವೆರಿ ಹ್ಯಾಪಿ ಟು ಅಂಕಜ್ ಆಲ್ಸೋ ಇಸ್ ಡೂಯಿಂಗ್ ಇಟ್ ಆನ್ ಅನದರ್ ಮೈ ರಂಜಿತ್ ಈಸ್ ಮೈ ಬ್ರದರ್ ಇಂಡ್ಲ ಹೇಳೋಕೆ ಹೋದ್ರೆ ಬಾಂಬೆ ಅವನ್ನ ನಾನು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆಂದರೆ ನೀವು ನೋಡಿದ್ರೆ ನೀವು ಸುದೀಪ್ ಮುಖ ಕಾಣ್ತೀರೋ, ಆ ಸುದೀಪ್ ಮುಖನ ಒಂದು ಸರ್ನ ಒಂದು ಆ ರೀತಿ ಒಂದು ವ್ಯಕ್ತಿತ್ವನ ನಾನು ಕಂಡಿಡ್ತಾ ಇರೋದಂದರೆ ನಮ್ಮ ರಂಜಿತ್ ಅವರು. ಆ ಕ್ಷಾರ ಮತ್ತು ಆ ಪ್ಲೇಸಸ್ ಇರೋದು, ಅದನ್ನು ಹೊಸಬರಿಗೆ ನಾನು ಅವಕಾಶ ಕೊಡೋದು ನನ್ನ ಒಂದು ಕೆಲಸ, ಅದನ್ನು ಪ್ರಯತ್ನ ಮಾಡಿದ್ದೇನೆ. ತುಂಬ ಧನ್ಯವಾದಗಳು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಮೈ ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪೀಪಲ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಎಂಟೈರ್ ಟೀಮ್ ಆಫ್ ಟೀಮ್ ಮೆಂಬರ್ಸ್, ಬ್ಯಾಕ್ ಎಂಡಲ್ಲಿ ಮಾಡಿರುವಂಥ ಲೈಟ್ ಬಾಯ್ಸ್ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳುತ್ತೆ. ಅಪ್ರಿಷಿಯೇಟಿವ್ ಮೀಡಿಯಾ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಸೆಟ್ ಮಾಡಬೇಕಂದ್ರೆ ಆಲೋಚನೆ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಸೆಟ್ಟಲ್ಲಿ ಸೆಟ್ ಹುಡುಗರು ಕಷ್ಟಪಡ್ತಾರೆ, ಪ್ರೊಡಕ್ಷನ್ ಅವರು ಊಟ ಹಾಕೋಕ್ಕೆ ಭಾಳ ಕಷ್ಟಪಡ್ತಾರೆ, ಅವರೇ ನಮಗೋಸ್ಕರ ಕೆಲಸ ಮಾಡ್ತಾರೆ. ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಮ್ಮನ್ನು ಪ್ರಮೋಟ್ ಮಾಡಿ, ದಯವಿಟ್ಟು ಪ್ರಮೋಟ್ ಮಾಡಿ ಅಂತ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸಾಥ್ ಕೊಡಿ, ಸಾಥ್ ಕೊಟ್ಟರೆ ಖಂಡಿತ ವಿ ರೀಚ್ ವಿತ್ ಒನ್ ಗೋಲ್. ಪ್ಲೀಸ್ ಕೈಂಡ್ಲಿ ಪ್ರಮೋಟ್ ಕನ್ನಡ ಇಂಡಸ್ಟ್ರೀಸ್, ಕೈಂಡ್ಲಿ ಪ್ರಮೋಟ್ ಅಂತ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.